ಹಾಯ್ ಹಲೋ ನಮಸ್ಕಾರ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾವು ಇವತ್ತಿನ ದಿವಸ ಹಂಪಿ ವಿರೂಪಾಕ್ಷ ದೇವಸ್ಥಾನವನ್ನು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ನೋಡಿಕೊಂಡು ಬರೋಣ. ಈಗ ನಾವು ಮುಖ್ಯ ದ್ವಾರದ ಬಳಿ ಇದ್ದೇವೆ. ಇದು ಕಮಲಾಪುರಕ್ಕೆ ಹೋಗ್ತಕ್ಕಂತಹ ರಸ್ತೆ. ಬನ್ನಿ ಸ್ನೇಹಿತರೆ, ನಿಮಗೆಲ್ಲರಿಗೂ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಲ್ಲಿಂದ ನಾವು ಪ್ರಯಾಣವನ್ನು ಬೆಳೆಸೋಣ. ಪ್ರಿಯ ವೀಕ್ಷಕರೇ, ನಾವು ಇಲ್ಲಿಂದ ಹಂಪಿಯ ಪ್ರವಾಸವನ್ನು ಪ್ರಾರಂಭ ಮಾಡೋಣ. ಇಲ್ಲಿಯ ಸುಂದರವಾದ ಪರಿಸರದ ವಾತಾವರಣ ಮತ್ತು ಸುತ್ತಮುತ್ತಲಿನ ಹಚ್ಚ ಹಸಿರಿನ ಮರಗಳು, ಹಚ್ಚ ಹಸಿರಿನ ವಾತಾವರಣ ತುಂಬ ನೋಡಲಿಕ್ಕೆ ನಮಗೆ ಅದ್ಭುತವಾಗಿ ಕಾಣಸಿಗುತ್ತದೆ. ಮತ್ತು ಇಲ್ಲಿರುವಂತಹ ಗುಡ್ಡ ಬೆಟ್ಟಗಳು ಅದ್ಭುತವಾಗಿರುತ್ತವೆ. ನಾವು ಹಂಪಿಗೆ ಸಾಗುವಾಗ ಇಲ್ಲಿಯ ವಕ್ರವಾಗಿರುವಂತಹ ರಸ್ತೆಗಳು ಕೂಡ ಕಾಣಸಿಗುತ್ತವೆ. ಅಕ್ಕಪಕ್ಕದಲ್ಲಿಯ ಚಿಕ್ಕ ಪುಟ್ಟ ದೇವಾಲಯಗಳನ್ನು ಕೂಡ ನಾವು ಗಮನಿಸಬಹುದು. ನೀವು ಪ್ರಕೃತಿ ಪ್ರಿಯರಿದ್ದರೆ ಇಲ್ಲಿಯ ಪ್ರಕೃತಿಯ ಸೊಬಗನ್ನು ಸವಿಯಬಹುದು. ಇನ್ನು ಕೆಲವು ನಿಮಿಷಗಳಲ್ಲಿ ನಾವು ಹಂಪಿಗೆ ತಲುಪಲಿದ್ದೇವೆ. ನಾನು ಹೊಸ ಬೈಕನ್ನು ಖರೀದಿಸಿದ ನಂತರ ಮೊಟ್ಟ ಮೊದಲು ಪ್ರವಾಸ ಮಾಡಿದಂತಹ ಸ್ಥಳ ಹಂಪಿಯಾಗಿದೆ. ನಾನು ಹೊಸ ಬೈಕನ್ನು ಖರೀದಿಸಿದ ನಂತರ ಹಂಪಿಗೆ ಹೋಗಿ ಬರಬೇಕೆಂದು ಅಂದುಕೊಂಡ ಹಾಗೆ ನಾನು ಈಗ ಹಂಪಿಗೆ ಹೋಗುತ್ತಿದ್ದೇನೆ. ಬನ್ನಿ ವೀಕ್ಷಕರೇ, ನಾನು ಹೋಗುವುದಲ್ಲದೆ ನನ್ನ ಜೊತೆಗೆ ನಿಮ್ಮನ್ನು ಕೂಡ ಕರೆದುಕೊಂಡು ಹೋಗುತ್ತಿದ್ದೇನೆ. ನಮಗೆ ಈಗ ಕಾಣಿಸುತ್ತಿರುವುದು ಶ್ರೀ ಹಂಪಿ ವಿರೂಪಾಕ್ಷ ದೇವಸ್ಥಾನ. ನಾವೀಗ ಹಂಪಿಯಲ್ಲಿ ಬಂದು ಇಳಿದಿದ್ದೇವೆ. ಹಂಪಿ ವಿರೂಪಾಕ್ಷ ದೇವಸ್ಥಾನದ ಮುಂದೆ ನಿಂತುಕೊಂಡು ಈ ದೇವಾಲಯದ ಸುಂದರವಾದ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಬನ್ನಿ ವೀಕ್ಷಕರೇ, ನಾವು ಈಗ ಹಂಪಿ ವಿರೂಪಾಕ್ಷ ದೇವಸ್ಥಾನದ ಮುಂದೆ ಸಾಗೋಣ. ಇಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತಹ ಪ್ರಾಕೃತಿಕ ಕಲಾ ವೈಭವಗಳನ್ನು ನೋಡುತ್ತಾ ಮುಂದೆ ಸಾಗೋಣ. ಇಲ್ಲಿ ಪ್ರವಾಸಿಗರು ಅತ್ಯಂತ ಸಂಖ್ಯೆಯಲ್ಲಿ ದಿನನಿತ್ಯ ಬರುತ್ತಾ ಹೋಗುತ್ತಾ ಇರುತ್ತಾರೆ.